ಹಾಯ್ ಎವರಿ ಒನ್ ವೆಲ್ಕಮ್ ಬ್ಯಾಕ್ ಎಲ್ಲ ಡಿಗ್ರಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಡಿಗ್ರಿ ಮೂರು ವರ್ಷ ಬೇಕಾ ನಾಲ್ಕು ವರ್ಷ ಬೇಕಾದ್ರ ಬಗ್ಗೆ ಚರ್ಚೆ ಆಗ್ತಾ ಇತ್ತು ಈಗ ಒಂದು ಅಪ್ಡೇಟ್ ಬಂದಿದೆ ಅದನ್ನು ತಿಳಿಸ್ಕೊಡ್ತೀವಿ ಬನ್ನಿ ವಿಡಿಯೋ ಶುರು ಮಾಡೋಣ ಇಲ್ಲಿ ಮೂರು ವರ್ಷ ಪದವಿಗೆ ಸಾಕು ಅಂತ ಹೇಳಿ ವರದಿ ನೀಡಿದೆ ಎಸ್ ಸಿ ಪಿ ಆಯೋಗ ಸಿ ಎಂ ಜೊತೆ ಚರ್ಚೆ ಮಾಡಿ ನಾವು ಇದನ್ನು ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ ಇಲ್ಲಿ ಏನು ಹೇಳಿದ್ದಾರೆ ರಕ್ಷಣಾ ಸಚಿವರು ಎಸ್ ಸಿ ಪಿ ಆಯೋಗ ತಮ್ಮ ಪ್ರಥಮ ವರದಿಯಲ್ಲಿ ಸರ್ಕಾರಕ್ಕೆ ಸಲ್ಲಿಸಿದೆ ವರದಿಯಲ್ಲಿ ಶಿಫಾರಸುಗಳನ್ನು ಪರಿಶೀಲನೆ ಮಾಡ್ತೀವಿ ನಾಲ್ಕು ವರ್ಷದ ಪದವಿ ಕೊಡ್ತಾರೆ ಮೂರು ವರ್ಷಕ್ಕೂ ಸಾಕಿ ಮಾಡುವ ವಿಚಾರದಲ್ಲಿ ಸಿಎಂ ಬಳಿಗೆ ಚರ್ಚೆ ನಂತರ ತೀರ್ಮಾನ ಮಾಡ್ತೀವಿ ಅಂದ್ರೆ ಎಸ್ ಸಿ ಪಿ ಆಗಿ ಬಂದ್ಬಿಟ್ಟು ನಾಲ್ಕು ವರ್ಷ ಬೇಡ ಮೂರು ವರ್ಷ ಮಾಡಿ ಅಂತ ಹೇಳಿದರೆ ಅದರಲ್ಲಿ ಸಿ ಎಂ ಮಾಡಿ ಚರ್ಚಾ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ ಬಿಜೆಪಿ ಎನ್ ಎ ಪಿ ದ್ರು ನಾಲ್ಕು ವರ್ಷ ಅಂತ ಹೇಳಿದ್ರು ಇದರಿಂದ ಸಾಕಷ್ಟು ವಿರೋಧ ಆಯಿತು ಈ ಹಿನ್ನೆಲೆಯಲ್ಲಿ ಮೂರು ವರ್ಷ ಮಾಡಬೇಕು ಅಂತ ಹೇಳಿ ರಾಜ್ಯ ಶಿಕ್ಷಣ ನೀತಿ ಎಸ್ ಸಿ ಪಿ ಅಂದ್ಬಿಟ್ಟು ಆಯೋಗ ರಾಜ್ಯ ಸರ್ಕಾರಕ್ಕೆ ಶಿಫಾರಿ ಮಾಡಿತ್ತು ಸರಿ ಶಿಫಾರಸು ಮಾಡಿತ್ತು ಈ ರೀತಿ ನಾಲ್ಕು ವರ್ಷ ಮಾಡೋದ್ರಿಂದ ಎಲ್ಲ ರೀತಿಯ ಸಮಸ್ಯೆ ಆಗುತ್ತೆ ಇಚ್ಛೆ ಪಡೋರು ಮಾತ್ರ ಓದೋ ಓದೋ ರೀತಿ ನೀವು ಮಾಡಿ ಅಂತ ಹೇಳಿದ್ರು ಈಗ ಏನಿದು ಅನ್ನ ನೋಡೋದಾದ್ರೆ ಪದವಿ ಅಂತ ಹೇಳಿ ಒಂದು ಈ ಹಿಂದೆ ಇತ್ತು ಅನಂತರ ಇದನ್ನು ಮೂರು ವರ್ಷಕ್ಕೆ ಮಾತ್ರ ಸೀಮಿತ ಮಾಡಿಸಲಾಗಿತ್ತು ಆದರೆ ವಿದೇಶದಲ್ಲಿ ಹೆಚ್ಚು ಪ್ರಚಲಿತವಾಗಿರ್ತದೆ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರ ಬ್ಯಾಚ್ಗೆ ಪದವಿ ಕೋರ್ಸ್ಗಳಿಗೆ ಪ್ರವೇಶ ಪಡೆದವರು ಎನ್ ಇ ಪಿ ಬ್ಯಾಚ್ ಅಂತ ಹೇಳಿ ಪರಿಗಣಿಸ ಮಾಡಲಾಗ್ತದೆ ಇಲ್ಲಿ ಮೊದಲ ವರ್ಷ ಪದವಿಗೆ ಡಿಪ್ಲೊಮಾ ಎರಡನೇ ವರ್ಷದ ಪದವಿಗೆ ಸರ್ಟಿಫಿಕೇಟ್ ಕೋರ್ಸ್ ಅಂತ ಹೇಳ್ತಾರೆ ಮೂರನೇ ವರ್ಷಕ್ಕೆ ಪದವಿ ನಾಲ್ಕನೇ ವರ್ಷಕ್ಕೆ ಆನರ್ಸ್ ಅಂತ ಕರೀತಾರೆ ಮೀನ್ಸ್ ಏನಂದ್ರೆ ನಿಮಗೆ ಮೊದಲನೇ ವರ್ಷ ನೀವು ಮಾಡಿದ್ರೆ ಡಿಪ್ಲೊಮಾ ಅಂತ ಎರಡನೇ ವರ್ಷ ಮಾಡಿದ್ರೆ ಸರ್ಟಿಫಿಕೇಟ್ ಕೋರ್ಸ್ ಅಂತಾರೆ ಮೂರನೇ ವರ್ಷ ಮಾಡಿದ್ರೆ ಪದವಿ ಅಂತಾರೆ ನಾಲ್ಕನೇ ವರ್ಷ ಮಾಡಿದ್ರೆ ನೀವು ಆನರ್ಸ್ ಅಂತ ಕರೀತಾರೆ ಈಗ ಮೊದಲದೆಲ್ಲ ಮೂರು ವರ್ಷ ಪದವಿ ವ್ಯಾಸಂಕ ಮಧ್ಯ ಓದು ಓದು ಬಿಟ್ರೆ ಯಾವುದೇ ಸರ್ಟಿಫಿಕೇಟ್ ಸಿಕ್ತಾ ಇರಲಿಲ್ಲ ಅರ್ಧಕ್ಕೆ ಬಿಟ್ಟು ಕೋರ್ಸ್ ಯಾವುದೇ ಸರ್ಟಿಫಿಕೇಟ್ ಸಿಕ್ತಾ ಇರಲಿಲ್ಲ ಅದನ್ನ ಈಗ ಅವನಸ್ತಾಗಿ ತರ್ತಿವಿ ಅಂತ ಹೇಳಿದ್ರು ಅದೇ ರೀತಿ ನಿಯೋಗ ಕೂಡ ಮ ಒ ಸರ್ಕಾರಕ್ಕೆ ವರದಿಯನ್ನು ಪ್ರಸಿಸಿದೆ ಈಗ ಸರ್ಕಾರ ತೀರ್ಮಾನ ಕೈಗೊಳ್ಳಬೇಕಾಗುತ್ತೆ ಯಾವ ರೀತಿ ಡಿಸಿಶನ್ ತಗೊಳ್ತಾರೆ ಗೊತ್ತಿಲ್ಲ ನಂತರ ಇಲ್ಲಿ ಬಿ ಜೆ ಪಿ ತಂದಿತ್ತು ನಾಲ್ಕು ವರ್ಷ ಕೋರ್ಸ್ಗೆ ಅಸಮಾಧಾನ ಆಗಿತ್ತು ಮೂರು ವರ್ಷದ ಕೋರ್ಸನ್ನೇ ಮಾಡಿ ಅಂತ ಹೇಳಿ ಹೇಳಿದ್ರು ರಾಜ್ಯದಲ್ಲಿ ವಿದ್ಯಾರ್ಥಿಗಳಿಗೆ ಎಷ್ಟು ವರ್ಷದ ಕೋರ್ಸ್ ಜಾರಿ ಮಾಡಬೇಕಂದಿರ್ತಾರ ಸರ್ಕಾರ ತೆಗೆದುಕೊಳ್ಬೇಕಾಗುತ್ತೆ ಎನ್ ಇ ಪಿ ಡಿ ಬ್ಯಾಚ್ ಮಾಡ್ತಾ ಇದ್ದರೆ ವಿದ್ಯಾರ್ಥಿಗಳು ಜೂನ್ ಅಂತ್ಯಕ್ಕೆ ಎಂಡ್ ಆಗುತ್ತೆ ಇದರ ಬಳಿಕ ಅವರನ್ನು ನಾಲ್ಕು ವರ್ಷದ ಪದವಿಗೆ ಮುಂದುವರಿಸಬೇಕಾ ಬೇಡವಾ ಅಂತ ಗೊಂದಲ ಕೊಡೆಯುತ್ತೆ ಕೆಲವು ವ್ಯೂನರ್ಸಿಡಿಗಳು ಉನ್ನತ ಶಿಕ್ಷಣಕ್ಕೆ ಪತ್ರ ಬಗ್ಗೆ ಸ್ಪಷ್ಟನೆ ಕೇಳಿದ್ದಾರೆ ಎಸ್ ಸಿ ಪಿ ಆಯೋಗ ಆದಷ್ಟು ಬೇಗ ತೀರ್ಮಾನ ಮಾಡ್ತಾರೆ ನಾಲ್ಕು ವರ್ಷದ ಕೋರ್ಸ್ ಬಗ್ಗೆ ನಾಲ್ಕು ವಿಭಾಗದಲ್ಲಿ ಅಧ್ಯಯನ ಕೂಡ ಮಾಡ್ತಾ ಇದ್ದಾರೆ ಕಾಲೇಜಿಗೆ ತೆರಳಿ ವಿದ್ಯಾರ್ಥಿಗಳ ಸಮಸ್ಯೆ ಏನಿದೆ ನೋಡಿಕೊಂಡು ಒಂದು ಡಿಸಿಷನ್ ಬರ್ತಾರೆ ಒಟ್ಟಾರೆ ಈಗ ಎಸ್ ಸಿ ಪಿ ಆಯೋಗ ಬಂದ್ಬಿಟ್ಟು ಮೂರು ವರ್ಷ ಮಾಡಿ ಅಂತ ಹೇಳಿದ್ದಾರೆ ಮನೆ ಮುಖ್ಯಮಂತ್ರಿಗಳಿಂದ ಕಮಿಟಿಯಿಂದ ತೀರ್ಮಾನ ಕೂಡ ಕೈಗೊಳ್ತಾರೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಈ ರೀತಿ ಮೂರು ವರ್ಷ ಇದ್ರೆ ಬೆಟ್ರ ನಾಲ್ಕು ವರ್ಷ ಇದ್ರೆ ಬೆಟ್ರ ಅದೇ ರೀತಿ ಎನ್ ಇ ಪಿ ಇದ್ದಾರೆ ಅವರಿಗೆ ಯಾವ ರೀತಿ ಮಾಡಬೇಕು ಮೂರು ವರ್ಷ ಮಾಡ್ಬೇಕಾ ನಾಲ್ಕು ವರ್ಷ ಮಾಡ್ಬೇಕಾ ಅಂತದನ್ನ ಡಿಸಿಷನ್ನೂ ಕೂಡ ತಗೋದಕ್ಕೆ ಪೆಂಡಿಂಗ್ ಇದೆ ಅದರ ಬಗ್ಗೆ ನಮ್ಮ ಅಭಿಪ್ರಾಯನ ಕೂಡ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್